ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಿದ್ದೀರಾ ಲಕ್ಕಿಲಿಕೇಶ್ ಯೂಟ್ಯೂಬ್ ಚಾನಲ್. ವಾಟ್ಸಪ್ಪಲ್ಲಿ ಒಂದು ಹೊಸ ಫೀಚರ್ ಬಂದಿದೆ. ಸೊ ಈ ಒಂದು ಫೀಚರ್ ಇನ್ನೇನು ಸದ್ಯದಲ್ಲೇ ನಿಮ್ಮ ಒಂದು ಮೊಬೈಲಲ್ಲೂ ಕೂಡ ಬರೋದಕ್ಕೆ ಶುರುವಾಗುತ್ತೆ. ನನಗಂತೂ ಈ ಒಂದು ಫೀಚರ್ ತುಂಬ ಇಷ್ಟ ಆಯಿತು. ಏನಪ್ಪ ಫೀಚರ್ ಅಂತ ಹೇಳೋದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರಲಿ, ವಾಟ್ಸಪ್ಪಲ್ಲಿ ಒಂದು ವಾಟ್ಸಪ್ ವೆಬ್ ಅಂತ ನೀವು ತ್ರೀ ಡಾಟೆಡ್ ಲೈನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ವಾಟ್ಸಪ್ ವೆಬ್ ಅಂತ ಬರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ನೇ ಮಾಡಿದ್ರೆ ಸೊ ನಿಮ್ಮ ಒಂದು ವಾಟ್ಸಪ್ದು ಒಂದು ಸ್ಕ್ಯಾನಿಂಗ್ ಕೋಡ್ ಓಪನ್ ಆಗುತ್ತೆ. ಸೊ ಆ ಒಂದು ಕೋಡನ್ನು ಯಾರಾದರೂ ಕ್ರೋಮಲ್ಲಿ ಹೋಗ್ಬಿಟ್ಟು ವಾಟ್ಸಪ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ನಿಮ್ದು ಓಪನ್ ಮಾಡಿ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ವಾಟ್ಸಪ್ನ ಅವರು ಕೂಡ ನೋಡ್ಬೋದು ಆಯಿತಾ, ಆ್ಯಂಡ್ ಅವರು ಕೂಡ ಮೆಸೇಜ್ನ ಮಾಡ್ಬೋದು. ಓಕೆ, ಸೊ ಈ ಒಂದು ಫೀಚರ್ನ ತುಂಬ ಜನ ಮಿಸ್ಯೂಸ್ ಮಾಡ್ಕೋತಾ ಇದ್ರು. ಎಕ್ಸಾಂಪಲ್, ಇವಾಗ ನಿಮ್ಮ ಫ್ರೆಂಡ್ಸ್ಗಳೇ ಇವಾಗ ನಿಮ್ಮ ಫೋನಲ್ಲಿ ಯಾವುದೋ ಒಂದು ಫೋಟೋಸ್ಗಳಿರುತ್ತೆ, ಅವರನ್ನು ತೆಗ್ದಿರ್ತೀರಾ ಅಂತ ಅಂದ್ಕೊಡಿ, ಆ ಒಂದು ಫೋಟೋ ಕಳಿಸ್ಕೊತೀನಿ ಕೊಡು ಮಗ ಅಂತಂದ್ಬಿಟ್ಟು ವಾಟ್ಸಪ್ಪಲ್ಲಿ ನಿಮ್ಮ ವಾಟ್ಸಪ್ನ ಓಪನ್ ಮಾಡ್ಬಿಟ್ಟು ವಾಟ್ಸಪ್ ವೆಬ್ ಓಪನ್ ಮಾಡ್ಬಿಟ್ಟು ಸ್ಕ್ಯಾನ್ ಮಾಡ್ಬಿಟ್ಟು ಸಿಸ್ತಾಗಿ ನೀವು ವಾಟ್ಸಪ್ಪಲ್ಲಿ ಯಾರ ಜೊತೆ ಏನೇನು ಮೆಸೇಜ್ ಮಾಡ್ತೀರಾ, ಯಾರ ಜೊತೆ ಚಾಟ್ ಮಾಡ್ತೀರಾ, ಆ್ಯಂಡ್ ಯಾರ ಜೊತೆ ವೀಡಿಯೋ ಕಾಲ್ ಮಾಡ್ತೀರಾ, ಏನೇನು ಫೋಟೋ ಕಳಿಸ್ತೀರಾ, ಏನೇನು ವೀಡಿಯೋ ಕಳಿಸ್ತೀರಾ, ಎಲ್ಲನೂ ಕೂಡ ಕುತ್ಕೊಂಡು ಒಳ್ಳೆ 3D ಫೀಚರ್ ಥರ ನೋಡ್ಕೊಂಡು ಕುತ್ಕೋತಾ ಇದ್ರು. ಸೊ ಆದ್ದರಿಂದ ನಿಮ್ಮ ಒಂದು ಫೋನ್ಸ್ಗಳು ಈ ಥರ ಹ್ಯಾಕ್ ಆಗ್ತಿತ್ತು. ಸೊ ಇನ್ನು ಮುಂದೆ ಹ್ಯಾಕ್ ಆಗೋ ಚಾನ್ಸಸ್ ಕಮ್ಮಿ ಆಗುತ್ತೆ. ಯಾಕೆಂತಂದರೆ ವಾಟ್ಸಪ್ ಅವರು ಇವಾಗ ಒಂದು ಈ ಅವರ ಒಂದು ಟ್ವಿಟರ್ ಅಕೌಂಟಲ್ಲಿ ಅವ್ರದ್ದು ಅಫಿಷಿಯಲ್ ಅಕೌಂಟ್ ಇದೆ ನೋಡಿ, ಅದರಲ್ಲೊಂದು ಟ್ವೀಟ್ ಮಾಡಿದರೆ ನಾವು ಒಂದು ಹೊಸ ಫೀಚರ್ನ ತರ್ತಿದ್ದೀವಿ ಅಂತ. ಏನು ಫೀಚರ್ ಅಂತಂದರೆ, ಈ ವಾಟ್ಸಪ್ ವೆಬ್ಬನ್ನ ಓಪನ್ ಮಾಡಿದಾಗ ಕೋಡ್ ಬರ್ತಿತ್ತು ನೋಡಿ, ಆ ಕೋಡ್ ಬರೋದಕ್ಕಿಂತ ಮುಂಚೆ ಸ್ಕ್ಯಾನ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಫಿಂಗರ್ ಪ್ರಿಂಟ್ನ ಕೇಳುತ್ತೆ. ಆ್ಯಂಡ್ರಾಯ್ಡ್ ಫೋನ್ಸ್ಗಳಲ್ಲಿ ಫಿಂಗರ್ ಪ್ರಿಂಟ್ ಕೇಳುತ್ತೆ, ಇನ್ನು ಆ್ಯಪಲ್ ಐಫೋನಲ್ಲಿ ನಿಮಗೆ ಫೇಸ್ ಲಾಕ್. ಓಕೆ, ಫೇಸ್ ತೋ ಸ್ಕ್ಯಾನ್ ಎಲ್ಲ ಮಡಿಕೊಂಡಿರ್ತಿರಲ್ಲ, ಸೊ ನಿಮ್ಗಳಿಗೆ ಇದು ಕೇಳುತ್ತೆ. ಸೊ ಇನ್ನು ಮುಂದೆ ನಿಮ್ಮ ವಾಟ್ಸಪ್ನ ಯಾರೂ ಕೂಡ ಅಷ್ಟು ಸುಲಭವಾಗಿ ಹ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ. ಆಯಿತಾ, ಇದು ಒಂದು ಒಳ್ಳೆ ಫೀಚರ್ ಅಂತ ಹೇಳ್ಬೋದು. ನನಗೆ ತುಂಬ ಇಷ್ಟ ಆಯಿತು. ಆಯಿತಾ, ವಾಟ್ಸಪ್ ಅವರು ಇದು ತಂದಿರೋದು ನನಗೆ ಖುಷಿ ಕೊಡ್ತು. ಯಾಕೆಂತಂದರೆ ಸುಮ್ಮನೆ ತೆಗೆದ್ಬಿಟ್ಟು ಯಾರೋ ಸ್ಕ್ಯಾನ್ ಮಾಡ್ಬಿಟ್ಟು ಯೂಸ್ ಮಾಡ್ತಾಯಿದ್ರು, ಇವಾಗ ನಿಮ್ಮ ಫಿಂಗರ್ ಪ್ರಿಂಟ್ ಒತ್ತಲೇಬೇಕು, ಒತ್ತಿದ್ರೆ ಮಾತ್ರ ಅಲ್ಲಿ ಸ್ಕ್ಯಾನಿಂಗ್ ಕೋಡ್ ಬರೋದು, ಸ್ಕ್ಯಾನ್ ಆಗೋದು. ಆಯಿತಾ, ಸೊ ಈ ಒಂದು ಫೀಚರ್ನ ತಂದಿದ್ದಾರೆ. ಸೊ ಅದಕ್ಕೋಸ್ಕರ ನಿಮಗೆ ತಿಳಿಸ್ಕೊಡೋಣ ಅಂತ ಈ ಒಂದು ವಿಡಿಯೋ ಮಾಡಿದೆ. ಇವಾಗ ಇನ್ನೂ ಅಪ್ಡೇಟ್ ತರ್ತಾ ಇದ್ದಾರೆ, ಇದೊಂದು ಫೀಚರ್ ನಿಮ್ಗೆ ಆ್ಯಡ್ ಆಗುತ್ತೆ ಖಂಡಿತವಾಗ್ಲೂ ಸದ್ಯದಲ್ಲ. ಇನ್ನೂ ಬಂದಿಲ್ಲ ಬಂದಿಲ್ಲ ಅಂತ ತಲೆ ಕೆಡಿಸ್ಕೊಬಿಟ್ಟು ಖಂಡಿತವಾಗ್ಲೂ ಬರುತ್ತೆ. ರೀಸೆಂಟಾಗಿ ಒಂದು ಅಪ್ಡೇಟ್ ಬಂದಮೇಲೆ ನಿಮಗೆ ವಾಟ್ಸಪ್ ವೆಬ್ನ ಓಪನ್ ಮಾಡಿದ್ರೆ ನಿಮಗೆ ಫಿಂಗರ್ ಪ್ರಿಂಟ್ ಕೇಳುತ್ತೆ. ಸೊ ಇವಾಗಲೇ ಈ ಒಂದು ವಿಡಿಯೋನ ಯಾರೆಲ್ಲ ವಾಟ್ಸಪ್ನ ಯೂಸ್ ಮಾಡ್ತಿದ್ದಾರೆ ಅವ್ರಿಗೆಲ್ಲ ಶೇರ್ ಮಾಡಿ, ದಯವಿಟ್ಟು ವೀಡಿಯೋಸ್ ಇದ್ದರೆ ಒಂದು ಲೈಕ್ ಮಾಡಿ. ಆ್ಯಂಡ್ ನಿಮ್ಮ ಒಂದು ವಾಟ್ಸಪ್ನ ಯಾರಾದರೂ ಯೂಸ್ ಮಾಡ್ತಿದ್ದಾರೆ, ಯಾರಾದರೂ ಹ್ಯಾಕ್ ಮಾಡಿದ್ದಾರೆ ಅಂತಂದರೆ, ಸೊ ಅದಕ್ಕೆ ವೀಡಿಯೋ ಮಾಡಿದ್ದೀನಿ, ಇಲ್ಲ ಹಾಕ್ತೀನಿ ನೋಡಿ. ಆ್ಯಂಡ್ ವಾಟ್ಸಪ್ ಬಗ್ಗೆ ಹಲವಾರು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಕೊಟ್ಟಿದ್ದೀನಿ, ಆ ಒಂದು ವೀಡಿಯೋಸ್ಗಳನ್ನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ ವೀಡಿಯೋನ ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.